ಮಕ್ಕಳೇ ನೀವು ಒಮ್ಮೆಯಾದರೂ ನಿಮ್ಮ ಶಾಲೆಯಲ್ಲಿ ಶೈಕ್ಷಣಿಕ ಪ್ರವಾಸ ಕೈಗೊಂಡಿರ್ತೀರಾ ಹಾಗೂ ಕುಟುಂಬದ ಜೊತೆ ಕೌಟುಂಬಿಕ ಪ್ರವಾಸನೂ ಕೈಗೊಂಡಿರ್ತೀರಾ ಅನೇಕ ಪ್ರವಾಸಿ ತಾಣಗಳಿಗೆ ಅಮ್ಯೂಸ್ಮೆಂಟ್ ಪಾರ್ಕ್ಗಳಿಗೆ ಮ್ಯೂಸಿಯಂಗಳಿಗೆ ಹಾಗೂ ಝೂ ಅಂದರೆ ಮೃಗಾಲಯಕ್ಕೂ ಭೇಟಿ ಕೊಟ್ಟಿರ್ತೀರಾ ಹೊಸ ಹೊಸ ತಾಣಗಳನ್ನು ನೋಡುವುದು ಅವುಗಳ ಬಗ್ಗೆ ತಿಳಿದುಕೊಳ್ಳುವುದು ಎಂದರೆ ಎಲ್ಲರಿಗೂ ಖುಷಿಯೋ ಖುಷಿ ಎಲ್ಲರೂ ಪ್ರವಾಸ ಮಾಡ್ತಿರಬೇಕು ಇದರಿಂದ ನಾವು ಆ ಜಾಗದ ಬಗ್ಗೆ ಆಗಲಿ ಅದರ ಇತಿಹಾಸದ ಬಗ್ಗೆ ಆಗಲಿ ಹೆಚ್ಚಿನ ವಿಷಯವನ್ನು ತಿಳಿದುಕೊಳ್ಳಬಹುದು ಇವತ್ತಿನ ಪಾಠ ಮೃಗಾಲಯದಲ್ಲಿ ಒಂದು ದಿನ ಇದರಲ್ಲಿಯೂ ಕೂಡ ಮಕ್ಕಳು ಹಾಗೂ ಶಿಕ್ಷಕರು ಒಂದು ಒಂದು ದಿನದ ಶಾಲಾ ಶೈಕ್ಷಣಿಕ ಪ್ರವಾಸವನ್ನು ಮೃಗಾಲಯದಲ್ಲಿ ಕೈಗೊಂಡಿರ್ತಾರೆ ಈ ಪಾಠದಲ್ಲಿ ಅವರ ಮಧ್ಯೆ ನಡೆದಿರುವಂತಹ ಸಂಭಾಷಣೆಯ ಮುಖಾಂತರ ನಮಗೆ ಸೂಚನಾ ಫಲಕದ ಮಹತ್ವ ರಸ್ತೆಯ ನಿಯಮ ವನ್ಯಜೀವಿಗಳ ಬಗ್ಗೆ ಹಾಗೂ ಮೃಗಾಲಯದಲ್ಲಿ ಹೋದಾಗ ಹೇಗೆ ಪ್ರಾಣಿ ಪಕ್ಷಿಗಳ ಜೊತೆ ಹಾಗೂ ಪರಿಸರದ ಜೊತೆ ನಡೆದುಕೊಳ್ಳಬೇಕು ಎಂದು ತಿಳಿ ಹೇಳಿದ್ದಾರೆ ಮಕ್ಕಳೇ ನೀವು ಯಾವುದಾದರೂ ಒಂದು ನಿರ್ದಿಷ್ಟವಾದ ಸ್ಥಳಕ್ಕೆ ಹೋಗುವಾಗ ರಸ್ತೆಯಲ್ಲಿರುವಂತಹ ಸೂಚನಾ ಫಲಕ ಹಾಗೂ ಭಿತ್ತಿಪತ್ರಗಳನ್ನು ನೋಡಿರ್ತೀರಾ ಈ ಸೂಚನಾ ಫಲಕಗಳು ಇರ್ತಿರಲಿಲ್ಲ ಅಂದರೆ ಎಷ್ಟೋ ಜನರಿಗೆ ತೊಂದರೆ ಆಗ್ತಿತ್ತು ಸೂಚನಾ ಫಲಕಗಳು ಎಷ್ಟು ಮುಖ್ಯವೋ ಅವುಗಳನ್ನು ನಾವು ಎಷ್ಟರ ಮಟ್ಟಿಗೆ ಪಾಲಿಸ್ತೀವೋ ಅದು ಕೂಡ ಅಷ್ಟೇ ಮುಖ್ಯವಾಗಿರ್ತವೆ ಅದಕ್ಕೆ ಮಕ್ಕಳೇ ನಾವೆಲ್ಲ ಸಂಚಾರಿ ನಿಯಮಗಳನ್ನು ಹಾಗೂ ಸೂಚನಾ ಫಲಕದ ಮೇಲೆ ಕೊಟ್ಟಿರುವಂತಹ ಸೂಚನೆಯನ್ನು ಚಾಚು ತಪ್ಪದೇ ಪಾಲಿಸಬೇಕು ಹಾಗಾದರೆ ಬನ್ನಿ ಪಾಠದಲ್ಲಿ ಏನಿದೆ ಎಂದು ಓದಿ ತಿಳಿದುಕೊಳ್ಳೋಣ ನಿಮಗೆ ಗೊತ್ತಾ ನಮ್ಮ ಕರ್ನಾಟಕದಲ್ಲಿ ಮೊದಲ ಮೃಗಾಲಯ ಎಲ್ಲಿ ಹಾಗೂ ಯಾವಾಗ ಶುರುವಾಯಿತು ಅಂತ ನೀವೇ ನಿಮ್ಮ ಉತ್ತರವನ್ನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ನಿಮ್ಮ ಉತ್ತರ ಸರಿಯಾಗಿದ್ದರೆ ನಾನು ನೀವು ಕೊಟ್ಟ ಉತ್ತರಕ್ಕೆ ಲೈಕ್ ಮಾಡ್ತೀನಿ ಆಯಿತಾ ಈಗ ಮೃಗಾಲಯ ಅಥವಾ ಝೂ ಅಂದರೆ ಏನು ಮೃಗಾಲಯ ಅಥವಾ ಝೂ ಅಂದರೆ ವಿವಿಧ ಬಗೆಯ ಅಥವಾ ಜಾತಿಯ ಕಾಡು ಪ್ರಾಣಿಗಳನ್ನು ಜನರಿಗೆ ನೋಡಲಿಕ್ಕೆ ಹಾಗೂ ಅವುಗಳ ಬಗ್ಗೆ ತಿಳಿದುಕೊಳ್ಳಲು ಅಥವಾ ಅಭ್ಯಸಿಸಲು ಕಾಡಿನಿಂದ ತಂದು ಒಂದು ದೊಡ್ಡ ಜಾಗದಲ್ಲಿ ಕಾಡಿನಂತೆ ಅವುಗಳಿಗೆ ವಾಸಿಸಲು ಯೋಗ್ಯವಾಗುವಂತೆ ನೋಡಿಕೊಳ್ಳುವ ವಾಸಸ್ಥಾನವನ್ನು ನಾವು ಸು ಅಂತ ಕರಿತೀವಿ ಪಾಠ ಹತ್ತು ಮೃಗಾಲಯದಲ್ಲಿ ಒಂದು ದಿನ ಸಾಮರ್ಥ್ಯ ಸೂಚನಾ ಫಲಕಗಳಲ್ಲಿನ ಸರಳ ಸೂಚನೆಗಳನ್ನು ಓದುವುದು ಪ್ರವೇಶ ನಾವು ಕುತೂಹಲ ತಣಿಸಲು ಜ್ಞಾನ ಸಂಪಾದಿಸಲು ಸಂತೋಷ ಪಡೆಯಲು ಹೊರ ಸಂಚಾರ ಪ್ರವಾಸ ಕೈಗೊಳ್ಳುತ್ತೇವೆ ಸಂಗ್ರಹಾಲಯಗಳಿಗೆ ಭೇಟಿ ನೀಡುತ್ತೇವೆ ಮೃಗಾಲಯ ಭೇಟಿಯಿಂದ ಮಕ್ಕಳು ಪಡೆದ ಹೊಸ ಅನುಭವಗಳನ್ನು ತಿಳಿ ಅಂದು ಮಕ್ಕಳಿಗೆಲ್ಲರಿಗೂ ಸಂತಸವೋ ಸಂತಸ ವಿದ್ಯಾರ್ಥಿಗಳು ಶಿಕ್ಷಕರೊಂದಿಗೆ ಮೃಗಾಲಯಕ್ಕೆ ಹೊರಟಿದ್ದರು ಶಿಕ್ಷಕಿ ಮಕ್ಕಳೇ ನಡೆಯುವಾಗ ಪಾದಚಾರಿಗಳ ರಸ್ತೆಯಲ್ಲಿಯೇ ನಡೆಯಿರಿ ಮೊದಲು ಸೂಚನಾ ಫಲಕಗಳು ಹಾಗೂ ಭಿತ್ತಿಪತ್ರಗಳ ಕಡೆಗೆ ಲಕ್ಷ್ಯ ಹರಿಸಿ ಲತಾ ಗುರುಗಳೇ ಸೂಚನಾ ಫಲಕಗಳೆಂದರೇನು ಶಿಕ್ಷಕಿ ಮಕ್ಕಳೇ ಯಾವುದೇ ಸೂಚನೆಗಳನ್ನು ಒಳಗೊಂಡ ಫಲಕಗಳೇ ಸೂಚನಾ ಫಲಕಗಳು ಆದರ್ಶ ಗುರುಗಳೇ ಇದು ಶಾಲಾ ವಲಯ ನಿಧಾನವಾಗಿ ಚಲಿಸಿ ಎಂದು ಅಲ್ಲಿ ಬರೆದಿದೆ ಏಕೆ ನವ್ಯ ಆದರ್ಶ್ ಶಾಲಾ ಮಕ್ಕಳು ಅಲ್ಲಿ ರಸ್ತೆ ದಾಟುವುದರಿಂದ ಚಾಲಕರು ವಾಹನಗಳನ್ನು ಎಚ್ಚರಿಕೆಯಿಂದ ಚಲಾಯಿಸಬೇಕು ಎನ್ನುವ ಕಾರಣಕ್ಕಾಗಿ ಈ ಫಲಕವನ್ನು ಹಾಕಿದೆ ಅಲ್ಲವೇ ಗುರುಗಳೇ ಶಿಕ್ಷಕಿ ಮಕ್ಕಳೇ ಇಲ್ಲಿ ಕೇಳಿ ಭಿತ್ತಿ ಅಂದರೆ ಗೋಡೆ ಗೋಡೆಗೆ ಅಂಟಿಸುವ ಪತ್ರಗಳೇ ಭಿತ್ತಿಪತ್ರಗಳು ಅವು ದೊಡ್ಡದಾಗಿದ್ದು ಸಂದೇಶವನ್ನು ಸ್ಪಷ್ಟವಾಗಿ ಹಾಗೂ ಆಕರ್ಷಕವಾಗಿ ನಮಗೆ ತಿಳಿಸುತ್ತವೆ ಅಲ್ಲದೆ ಕೆಲವೊಂದು ಭಿತ್ತಿಪತ್ರಗಳು ಚಿತ್ರದೊಂದಿಗೆ ಕೂಡ ಇರುತ್ತವೆ ಅನುಷ್ ಅಲ್ಲಿ ನೋಡಿ ಮೃಗಾಲಯಕ್ಕೆ ದಾರಿ ಎಂದು ಬರೆದಿದೆ ಗೋಪಿ ಹೌದು ಅದು ಸೂಚನಾಫಲಕ ಶಿಕ್ಷಕ ಮಕ್ಕಳೇ ಈಗ ನಾವೆಲ್ಲರೂ ಈ ಫಲಕದಲ್ಲಿನ ಬಾಣದ ಗುರುತಿನಂತೆ ಬಲಕ್ಕೆ ತಿರುಗಿ ಹೋಗೋಣ ನಾನು ಹೋಗಿ ಟಿಕೆಟ್ ತರುವೆ ಅನಂತರ ಎಲ್ಲರೂ ಒಳಗೆ ಹೋಗೋಣ ಮಕ್ಕಳೆಲ್ಲರೂ ಒಂದೆಡೆ ನಿಂತರು ಅಷ್ಟರಲ್ಲಿ ಗುರುಗಳು ಟಿಕೆಟ್ ತಂದರು ಎಲ್ಲರೂ ಸಾಲಾಗಿ ಒಳಗೆ ಹೋದರು ಒಳಗೆ ವಿವಿಧ ಪ್ರಾಣಿಗಳು ಪಕ್ಷಿಗಳು ಹೂಗಳು ಮಕ್ಕಳನ್ನು ಆಕರ್ಷಿಸಿದವು ರೇವಂತನು ಒಂದು ಕಲ್ಲನ್ನೆತ್ತಿ ಚಿಂಪಾಂಜಿಗೆ ಹೊಡೆಯಲು ಹೋದ ಆದರ್ಶ್ ರೇವಂತ್ ಅದಕ್ಕೆ ಕಲ್ಲು ಹೊಡೆಯಬೇಡ ಅಲ್ಲಿರುವ ಸೂಚನಾ ಫಲಕವನ್ನು ಓದು ಸೂಚನಾ ಫಲಕವನ್ನು ಓದಿದ ರೇವಂತನು ಜೋರಾಗಿ ಪ್ರಾಣಿಗಳನ್ನು ಹಿಂಸಿಸಬಾರದು ಮತ್ತು ಅವುಗಳಿಗೆ ತಿಂಡಿ ತಿನಿಸುಗಳನ್ನು ಕೊಡಬಾರದು ರೇವಂತ್ ಕ್ಷಮಿಸಿ ಪ್ರಾಣಿಗಳನ್ನು ಹಿಂಸಿಸಬಾರದು ಸರಿ ಆದರೆ ತಿಂಡಿ ತಿನಿಸುಗಳನ್ನು ಏಕೆ ಕೊಡಬಾರದು ಸರ್ ಶಿಕ್ಷಕ ಮಕ್ಕಳೇ ಪ್ರಾಣಿಗಳನ್ನು ನೋಡಿಕೊಳ್ಳುವವರೇ ಅವುಗಳಿಗೆ ಸಾಕಷ್ಟು ಆಹಾರವನ್ನು ಕೊಡುತ್ತಾರೆ ಇಲ್ಲಿಗೆ ಬರುವರೆಲ್ಲರೂ ಆಹಾರವನ್ನು ಕೊಡುತ್ತಾ ಹೋದರೆ ಅವುಗಳ ಆರೋಗ್ಯ ಕೆಡಬಹುದು ಇಲ್ಲವೇ ಕೆಲವು ಪ್ರಾಣಿಗಳಿಂದ ನಮಗೆ ತೊಂದರೆಯಾಗಬಹುದು ಹೀಗೆ ಮಾತನಾಡುತ್ತಾ ಹೋಗುವಾಗ ಶಶಾಂಕನು ಜೋರಾಗಿಯೇ ಅಲ್ಲಿ ನೋಡ್ರೋ ಗೊರೆಲ್ಲ ಆನೆ ಹುಲಿ ಕಾಡೆಮ್ಮೆ ಜಿಂಕೆ ಕೋತಿ ಜರಾಫ್ಗಳನ್ನು ಆಹಾ ನೋಡೋಕೆ ಎಷ್ಟು ಚೆನ್ನಾಗಿವೆ ಎಂದನು ಶಿಕ್ಷಕಿ ಹೌದು ನಿಮಗೆ ಅವುಗಳ ಬಗ್ಗೆ ಇನ್ನಷ್ಟು ವಿವರಗಳನ್ನು ತಿಳಿಸುತ್ತೇನೆ ಬೇಬಿ ಏ ಅಲ್ಲಿ ನೋಡ್ರೋ ಆನೆ ಹೇಗೆ ತನ್ನ ಸೊಂಡಿಲಿನಿಂದ ನೀರನ್ನು ಸುರಿದುಕೊಳ್ತಾ ಇದೆ ಸುಮತಿ ಹೌದು ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಲಿಕ್ಕೆ ಮೇರಿ ಸರ್ ಅಲ್ಲಿ ನೋಡಿ ಮಂಗ ಅಲ್ಲಿರುವ ಸೂಚನಾ ಫಲಕವನ್ನು ತಿರುಗಿಸುತ್ತಿದೆ ಶಿಕ್ಷಕ ಹೌದು ಮೇರಿ ಅದು ಸೂಚನಾ ಫಲಕವನ್ನು ತಿರುಗಿಸುತ್ತಾ ಆಟವಾಡುತ್ತಿದೆ ಪಕ್ಷಿಗಳ ವಿಭಾಗಕ್ಕೆ ದಾರಿ ಎಂದು ಅದರಲ್ಲಿ ಬರೆದಿದೆ ಲಕ್ಷ್ಮಿ ಟೀಚರ್ ಸೂಚನಾ ಫಲಕವನ್ನು ತಿರುಗಿಸಿ ಮಂಗ ಮರ ಹತ್ತಿ ಹೋಯಿತು ಶಿಕ್ಷಕಿ ಹೌದು ಸೂಚನಾ ಫಲಕವನ್ನು ತಿರುಗಿಸಿ ಬಿಟ್ಟರೆ ವೀಕ್ಷಕರಿಗೆ ತುಂಬಾ ತೊಂದರೆಯಾಗುತ್ತದೆ ಮುಮ್ತಾಜ್ ಛಹ್ ಮಂಗವು ಸೂಚನಾ ಫಲಕವನ್ನು ತಿರುಗಿಸಿದ್ದರಿಂದ ಪಕ್ಷಿಗಳ ವಿಭಾಗಕ್ಕೆ ಹೋಗುವುದರ ಬದಲಾಗಿ ಹೊರಗೆ ಹೋಗಬೇಕಾಗುತ್ತದೆ ಅಲ್ಲವೇ ಸುಮನ್ ಪಾಪ ಎಷ್ಟು ತೊಂದರೆಯಾಗುತ್ತದೆ ಅಲ್ವೇ ಇದನ್ನು ಯಾರು ಸರಿಪಡಿಸುತ್ತಾರೆ ಶಿಕ್ಷಕ ಇಲ್ಲಿ ಪ್ರಾಣಿಗಳನ್ನು ನೋಡಿಕೊಳ್ಳುವವರೇ ಇವುಗಳನ್ನೆಲ್ಲ ಸರಿಪಡಿಸುತ್ತಾರೆ ನಾನಿದನ್ನು ಅವರ ಗಮನಕ್ಕೆ ತರುತ್ತೇನೆ ಶಾರುನ್ ಹೇ ಎಲ್ಲ ಇಲ್ರಿ ಇಲ್ಲಿ ಬಂದ್ರು ಇಲ್ಲಿ ತುಂಬ ಹಾವುಗಳಿವೆ ಅಬ್ಬಾ ನೋಡಿದರೆ ಮೈ ಚುಮ್ಮೆನ್ನುತ್ತೆ ಎಲ್ಲರೂ ಹೌದೌದು ಎಂದರು ಶ್ರುತಿ ಅಯ್ಯೋ ನನಗೆ ತುಂಬ ಸುಸ್ತಾಗಿದೆ ಶಿಕ್ಷಕಿ ಸರಿ ನೀವೆಲ್ಲ ಇಲ್ಲಿರುವ ಕಲ್ಲಿನ ಬೆಂಚಿನ ಮೇಲೆ ಕುಳಿತುಕೊಳ್ಳಿ ನಾವು ತಂದಿರುವ ತಿಂಡಿ ತಿನಿಸುಗಳನ್ನು ಹಂಚಿಕೊಂಡು ತಿನ್ನೋಣ ಶಿಕ್ಷಕ ಮಕ್ಕಳೇ ನೋಡಿ ನೀವೆಲ್ಲ ತಿಂಡಿ ತಿಂದ ನಂತರ ನಿಮಗೆ ಬೇಡವಾದ ವಸ್ತುಗಳನ್ನು ನನ್ನನ್ನು ಉಪಯೋಗಿಸಿ ಎಂದು ಬರೆದಿದೆಯಲ್ಲ ಆ ಡಬ್ಬದೊಳಗೆ ಹಾಕಿರಿ ಅವಿನಾಶ್ ಗುರುಗಳೇ ನನಗೆ ತುಂಬ ಬಾಯಾರಿಕೆಯಾಗಿದೆ ಶಿಕ್ಷಕ ಹೌದಾ ಯಾರಿಗೆಲ್ಲ ಬಾಯಾರಿಕೆಯಾಗಿದೆ ಅವರೆಲ್ಲ ನನ್ನೊಂದಿಗೆ ಬನ್ನಿ ಅಲ್ಲಿರುವ ನಳದ ಬಳಿ ಹೋಗಿ ನೀರು ಕುಡಿಯುವ ಮಕ್ಕಳು ಶಿಕ್ಷಕರೊಂದಿಗೆ ಹೋಗಿ ನೀರು ಕುಡಿದರು ಶಶಾಂಕ್ ಧನುಷ್ ಅಲ್ಲಿ ನೋಡು ಇಲ್ಲಿಯೂ ಕೂಡ ಗೋಡೆಯ ಮೇಲೆ ಬರೆದಿದೆ ಧನುಷ್ ಹೌದು ನೀರು ಅಮೂಲ್ಯವಾದದ್ದು ಮಿತವಾಗಿ ಬಳಸಿ ಎಂದಿದೆ ಶಿಕ್ಷಕಿ ನೀವೆಲ್ಲರೂ ತುಂಬ ಜಾಣ ಮಕ್ಕಳು ಇಂದು ನೀವು ಎಷ್ಟೋ ವಿಚಾರಗಳನ್ನು ತಿಳಿದುಕೊಂಡಿದ್ದೀರಿ ಈಗ ನಾವು ಪಕ್ಷಿಗಳನ್ನು ನೋಡಲು ಹೋಗೋಣ ಎಲ್ಲರೂ ಪಕ್ಷಿಗಳನ್ನು ನೋಡಲು ತೆರಳಿದರು